ಎಲ್ಲರಿಗೂ ನಮಸ್ಕಾರ ರೈಸ್ ಒಳಗೆ ಭಾಳ ನಮನಿ ರೈಸ್ ಅದಾವ ಅಂಥ ರೈಸ್ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಆರೋಗ್ಯಕರವಾದಂಥ ಪಲ್ಯ ರೈಸ ನಿಮ್ಮ ಮುಂದೆ ತೊಗೊಂಬರಕತ್ತಿದ್ದೀನಿ ನೋಡಿರನ್ನ ಬಾಯಾಗ ನೀರು ಬರಕತ್ತಿದಾವ ಈ ರೈಸ ಭಾಳ ಅಂದ್ರೆ ಸ್ಪೆಷಲ್ದಾಗ ಸ್ಪೆಷಲ್ ಐತಿ ಇಂಥ ರೈಸ್ ಮಾಡಿ ಕೊಟ್ರೆ ತಿನ್ನೋರು ಪುಣ್ಯವಂತರು ಮಾಡಿ ಕೊಟ್ಟವ್ರಂತೂ ಭಾಳ ಪುಣ್ಯವಂತರು ಇದನ್ನ ನೀವು ನೋಡ್ರಿ ಮತ್ತು ಮಾಡೋದ ಮರಿಬೇಡ್ರಿ ಇದು ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಮ್ಮ ಮೂರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಶೇರ್ ಮಾಡಿರಿ ಇದಕ್ಕೆ ನಾವು ಒಂದು ಎರಡು ಕಟ್ಟ ಪುಂಡಿ ಪಲ್ಯ ತೊಗೊಂಡಿವ್ರಿ ಪುಂಡಿ ಪಲ್ಯ ತೊಗೊಂಡೆ ಅದನ್ನು ಚಲೋದಂಗೆ ಶೋಷಿಟ್ಕೊಂಡೀವಿ ತೊಳೆದಿಟ್ಕೊಂಡಿವಿ ಹಿಂಗೆ ತೊಳೆದಿಟ್ಟರೆ ಆ ಪುಂಡಿ ಪಲ್ಯ ಪರ್ಫೆಕ್ಟಾಗಿ ಚಲೋ ಬರ್ತೈತಿ ಇದಕ್ಕೆ ನಾವು ಕಾಳು ತೊಗೊಂಡೀವಿ ಒಂದು ಆಗುವಷ್ಟು ಮೆಂತ್ಯ ಕಾಳು ತೊಗೊಂಡೀವಿ ಒಂದು ಚಮಚೆ ಒಂದೂವರೆ ಚಮಚ ಆಗುವಷ್ಟು ಸಾಸಿವೆ ತೊಗೊಂಡೀವಿ ಮತ್ತು ಒಣ ಮೆಣಸಿನ್ಕಾಯಿ ಒಂದು ಐದಾರು ತೊಗೊಂಡಿವಿ ಇದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಮಸಾಲೆ ಪತ್ರಿ ಆಮೇಲೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಇಷ್ಟಂತೂ ತಂತು ಬೇಕು ಇನ್ನೊಂದು ಸಲ ನೋಟ್ ಮಾಡ್ಕೊಂಬಿಡ್ರಿ ಇಷ್ಟೆಲ್ಲ ರೆಡಿ ಆದ ಕೂಡಲೇ ನಾವು ಇದಕ್ಕೆ ಒಗ್ಗರಣೆಗೆ ಉದ್ದಿನ ಬೇಳೆ ಕಡಲೆ ಬೇಳೆ ಇದು ಬೇಕ ಬೇಕು ಇವೆರಡು ಇದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಶೇಂಗಾನು ಬೇಕ ಬೇಕು ಶೇಂಗಾ ಉದ್ದಿನ ಬೇಳೆ ಬೇಳೆ ಆಮೇಲೆ ಒಂದು ಎರಡು ಇಂಚ ಹುಂಚಿ ತಗೊಂಡು ಅವನ್ನ ನೀರಿನಾಗೆ ನೆನೆ ಹಾಕಿವಿ ಆ ನೀರನ್ನ ಅದನ್ನು ಹುಂಚಿ ಕಿ ಅದನ್ನ ನೀರನ್ನ ನಾವು ಇದಕ್ಕೆ ಹಾಕಬಾರ್ದೀವಿ ಈಗ ಕಾಳು ಮತ್ತು ಸಾಸಿವೆ ಎರಡೂ ನಾವು ಒನಾದಾಗಿ ರೀ ಇದಕ್ಕೆ ಎಣ್ಣೆ ಹಾಕಂಗಿಲ್ಲ ನೋಡ್ರಿ ಸಾಸಿವೆ ಹೆಂಗೆ ಚಟಪಟ ಡ್ಯಾನ್ಸ್ ಮಾಡಕತ್ತಿದಾವ ಹಿಂಗೆ ಮಾಡ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ಅವು ಮೆಣಸಿನ್ಕಾಯಿ ತುಂಬ ತೆಗೆದ ಮೆಣಸಿನ್ಕಾಯಿ ಎಲ್ಲ ಮುರಿದ ಅದಕ್ಕೆ ನಾವು ಒಣದ ಇವನು ಹುರ್ಕೊಳಕತಿದೀವಿ ರೀ ಎಣ್ಣೆ ಹಾಕಂಗಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ ಇವನ್ನೆಲ್ಲ ಹಾಕಿ ಮೆಣಸಿನ್ಕಾಯಿ ಸಾಸಿವೆ ಮತ್ತು ಕಾಳು ಮೂರನ್ನು ನಾವೀಗ ಮಿಕ್ಸಿಗೆ ಹಾಕಿ ಸಣ್ಣ ಪೌಡರ್ ಮಾಡ್ಕೊಳ್ಳೋದು ಈ ಪೌಡ್ರ ಈಗ ನೀವು ನೋಡಿರಿ ಇದಕ್ಕೆ ನಾವು ಒಂದು ಚಮಚೆ ಒಂದೂವರೆ ಚಮಚೆ ತುಪ್ಪ ಹಾಕಿದ್ದೇವ್ರಿ ತುಪ್ಪದಾಗ ಒಗ್ಗರಣೆ ಕೊಟ್ರೆ ಈ ರುಚಿನ ಬೇರೆ ಇರ್ತೈತಿ ನೀವು ಎಣ್ಣೆ ಒಳಗೂ ಕೊಡ್ಬೋದು ತುಪ್ಪ ಕಾದೈತಿ ಇದಕ್ಕೆ ನಾವು ಒಗ್ಗರಣೆ ಹಾಕಿದ್ದೀವಿ ರೀ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಡದ್ರಿ ಒಂದು ಒಂದೂವರೆ ಚಮಚೆ ಜೀರಿಗೆ ಹಾಕಿ ಪುಂಡಿ ಪಲ್ಯ ಇತ್ತಲ್ಲ ಪುಂಡಿ ಪಲ್ಯನ ಅದಕ್ಕೆ ಹಾಕಿಬಿಟ್ರು ನೋಡ್ರಿ ಪುಂಡಿ ಪಲ್ಯ ಈಗ ಒಂದು ಬುಟ್ಟಿ ತುಂಬಿತ್ತದ ಅವಾಗಲೇ ಈಗ ನೋಡ್ರೂ ಕರಿಗೆ ಒಂದು ವಾಟಿನೂ ಹೋಗಂಗಿಲ್ಲ ಅದು ಅಷ್ಟಾಗಿ ಬಿಡ್ತೈತಿ ರೀ ಅದು ಪುಂಡಿ ಪಲ್ಯ ಎಳಿದ ಮಸ್ತಿತ್ತದ ಜವಾರಿ ಪುಂಡಿ ಪಲ್ಯ ಹಿಂಗೆ ಪುಂಡಿ ಪಲ್ಯ ಈಗ ನೋಡ್ರಿ ಕರಿಗೆ ಅಷ್ಟು ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಕತ್ತಿದ್ದೇವ್ರಿ ಅರಿಶಿನ ಪುಡಿ ಹಾಕಿ ತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ ನೋಡ್ರಿ ಎಲ್ಲ ಹಳದಿ ಹಳದಿ ಕಾಣಿಸಕತ್ತೈತಿ ಈಗ ನಾವು ಹುಣ್ಚಿ ರಸ ಹೇಳಿದ್ವಲ್ಲ ಅಲ್ಲ ಹುಣಚಿ ರಸ ಇದಕ್ಕೆ ಸೇರಿಸ್ಬಿಟ್ರು ನೋಡ್ರಿ ಹುಂಚಿ ರಸ ಸೇರಿಸಿ ಚಲೋದಂಗೆ ಅದನ್ನು ಒಂದು ಸ್ವಲ್ಪ ಆ ಕಡೆ ಕಡೆ ಬಾಡಿಸದ್ರಿ ಹಿಂಗೆ ಬಾಡಿಸ್ತಂದ್ರೆ ಅದ್ರೊಳಗಿಂದ ಹಸಿ ವಾಸನೆ ಎಲ್ಲ ಹುಕ್ಕತಿ ಮತ್ತು ಹುಣಸಿಹನ್ನ ಹಾಕೋದ್ರಿಂದ ಆ ಪಲ್ಯ ಎಲ್ಲ ಮೆತ್ತಗಾಗ್ತೈತಿ ಹಿಂಗೆ ಮೆತ್ತಗಾದ ನಂತರ ಬಿಸಿದ ಬಿಸಿದ ಮಿಕ್ಸಿ ಜಾರಕ್ಕೆ ಅದನ್ನು ಶಿಫ್ಟ್ ಮಾಡಿಕೊಂಡು ಪಲ್ಪ್ ಮೂಡಿನಾಗ ಅದನ್ನು ಸಾವಕಾಶವಾಗಿ ಒಂದು ನಾಲ್ಕೈದು ಸಲ ಪರ್ರ ಪರ್ರ ಪರ್ ಅಂತೇಳಿ ಮಿಕ್ಸಿ ತಿರ್ಗಿಸ್ಬಿಡದ್ರಿ ಈ ಕಡೆ ಕಡಾಯಿ ಒಳಗೆ ಮತ್ತೆ ತುಪ್ಪ ಹಾಕಿವರು ನಾವು ತುಪ್ಪದಾಗ ಮಾಡಕತ್ತಿದ್ದೀವಿ ತುಪ್ಪ ಹಾಕಿ ತುಪ್ಪ ಕಾದ ಕೂಡಲೆ ಆ ಒಂದು ಕಪ್ಪು ಶೇಂಗಾಕಾಳ ಇದ್ದವಲ್ಲ ಅವು ಅಷ್ಟು ಶೇಂಗಾಕಾಳು ಹಾಕಿ ಚಲೋದಂಗೆ ಹೊರ್ಕೊಂಬಿಡದ್ರಿ ಮೊದಲು ಶೇಂಗಾಕಾಳು ಹಾಕೋದ್ರಿ ಆಮೇಲೆ ಉದ್ದಿನ ಬೇಳೆ ಹಾಕೋದು ನೀವು ಮೊದಲ ಶೇ ಹಿಂಗ ಬಿಟ್ಟ ಉದ್ದಿನಬೇಳೆ ಕಡಲೆಬೇಳೆ ಹಾಕಿರಂದ್ರೆ ಅವ ಕಪ್ಪಾಗಿಬಿಡ್ತಾವ ಹೊತ್ತವ ಅಂತಾರೆ ನಮ್ಮ ಕಡೆ ಅಂತಾರೆ ಇದೆಲ್ಲ ಆದಕೂಲೆ ಜೀರಿಗೆ ಹಾಕೋದ್ರಿ ಕರೆಕ್ಟಾಗಿ ನೋಟ್ ಮಾಡ್ಕೋರಿ ಶೇಂಗಾ ಮೊದಲು ಹಾಕಬೇಕು ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಆಮೇಲೆ ಜೀರಿಗೆ ಆಮೇಲೆ ಪಲಾವ್ ಎಲೆ ಒಣ ಮೆಣಸಿನ್ಕಾಯಿ ಹಸಿನ್ ಮೆಣಸಿನ್ಕಾಯಿ ಅಡ್ಡಡ್ಡ ಇಟ್ಕೊಂಡಿದ್ವಿ ಅವನು ಹಾಕಿವಿ ಭಾಳ ಅಂದ್ರೆ ಭಾಳ ರುಚಿ ಚಲೋ ಆಗ್ತೈತಿ ಈ ಪಲಾವ್ ಎಲೆ ಐತಲ್ಲ ಪಲಾವ್ ಎಲೆದ ಒಂದು ಘಮ ಬರ್ತೈತಿ ರೀ ಹಿಂಗೆ ಘಮ ಬತ್ತಂದ್ರೆ ಆ ರೆಸಿಪಿಗೆ ಒಂದು ಮೆರಗು ಬರ್ತೈತಿ ಒಂದು ರುಚಿ ಬರ್ತೈತಿ ಈ ಪಲಾವ್ ಎಲಿ ಹಾಕೋದು ಮರಿಬೇಡ್ರಿ ಅಂದ್ರೆ ಪಲಾವ್ ಇಲಿ ಹಾಕಿದ ಕೂಡಲೇ ಇದು ಪಲಾವ್ ಅಲ್ಲ ಇದು ರೆಸಿಪಿ ಬೇರೆ ಐತಿ ನಾವು ಉಳ್ಳಾಗಡ್ಡಿ ಉದ್ದುದ್ದ ಹೆರಿಚಿಟ್ಕೊಂಡಿವಿ ಉದ್ದುದ್ದ ಹೆರಿಚಿಟ್ಕೊಂಡ್ರೆ ಇನ್ನೂ ಭಾಳ ಚಲೋ ಬರ್ತೈತಿ ಅಷ್ಟು ನಾವು ಸಣ್ಣ ಚೌಕ ಹೊಳ್ತೀವಲ್ಲ ಹಂಗೆ ಹೊಳೋದಕ್ಕಿತ್ತ ಹಿಂಗೆ ಉದ್ದು ಹೊಳಿತಂದ್ರೆ ಭಾಳ ಚಲೋ ರೀ ಇದಕ್ಕೆ ನಾವು ಸಾವಯವ ಬೆಲ್ಲ ಹಾಕಿವ್ರಿ ಮತ್ತು ಆ ಕಾಳು ಆಮೇಲೆ ಸಾಸಿವಿ ಅದೆಲ್ಲ ನಾವು ಪೌಡ್ರ್ ಇಟ್ಟಿದ್ದವಲ್ಲ ಅದನ್ನೆಲ್ಲ ಮಸಾಲೆ ಇದಕ್ಕೆ ಹಾಕಿಬಿಟ್ಟು ನೋಡಿರಿ ಆ ಮೆಣಸಿನಕಾಯಿ ಕಲರ ಈಗ ಬಂತು ನೋಡ್ರಿ ಅದಕ್ಕೆ ಎಷ್ಟು ಚೆಂದ ಬಂತು ನೋಡ್ರಿ ಇಷ್ಟೆಲ್ಲ ಒಂದೊಂದು ಸಮಾಧಾನಲೆ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಭಾಳ ಅಂದ್ರೆ ಭಾಳ ಈಜಿ ಐತಿ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಇದು ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕತ್ತಿದೇವು ರೀ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡದ್ರಿ ಉಳ್ಳಾಗಡ್ಡಿ ಬೇಯ್ಬೇಕು ಈಗ ನಾವು ಆ ಪುಂಡಿ ಪಲ್ಯ ಎಲ್ಲ ಪೇಸ್ಟ್ ಮಾಡಿದ್ದು ಅಲ್ಲ ಆ ಪುಂಡಿ ಪಲ್ಯನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ನೀವು ಆಮೇಲೆ ಮಿಕ್ಸ್ ಮಾಡಿರಂದ್ರೆ ಸರಿ ಮಿಕ್ಸ್ ಆಗಂಗಿಲ್ಲ ಅದರ ಸಲುವಾಗಿ ನಾವು ಈಗ ಒಗ್ಗರಣೆ ಏನು ಹಾಕಿದ್ದೇವಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡಬೇಕು ಹಿಂಗೆ ಒಗ್ಗರಣೆಗೆ ಮಿಕ್ಸ್ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಇಷ್ಟು ಮಾಡಿಬಿಟ್ಟು ಅಂದ್ರೆ ನಮ್ಮದು ಒಗ್ಗರಣೆ ರೆಡಿ ಆದಂಗೆ ಆಯ್ತು ಇದಕ್ಕೆ ನಾವು ಅನ್ನ ಸೇರ್ಸಾರ್ದ ನೋಡ್ರಿ ಈಗ ಅನ್ನ ಕರೆಕ್ಟಾಗಿ ಉದುರು ಉದರ ಬಿಡಿ ಬಿಡಿ ಇರುವಂಥ ಅನ್ನ ನಾವು ಬಸದ ಇದಕ್ಕೆ ನಾವು ಬಿಟ್ಟೀವಿ ಹಿಂಗೆ ಉದುರು ಅನ್ನ ಇದಕ್ಕೆ ಸೇರಿಸಿ ಚಲೋದಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿದ್ರಿ ಮಿಕ್ಸ್ ಮಾಡಿ ತಂದ್ರೆ ಅಲ್ಲಿಗೆ ನಮ್ಮದು ರೆಸಿಪಿ ಕಂಪ್ಲೀಟ್ ಆದಂಗೆ ಆಯ್ತು ಇದಕ್ಕೆ ನಾವು ಪುಂಡಿ ಪಲ್ಯ ಪುಳಿಯೋಗರೆ ಅಂತೇಳಿ ಹೆಸರಿಟ್ಟೀವಿ ಯಾಕಂದ್ರೆ ಇದಕ್ಕೆ ಪುಂಡಿ ಪಲ್ಯ ಹಾಕಿವಿ ಪುಂಡಿ ಪಲ್ಯ ಪುಳಿಯೋಗರೆ ನಾವು ಯಾವಾಗ ಯಾವಾಗರೆ ಮಾಡ್ತಿರ್ತೀವಿ ಈ ಪುಂಡಿ ಪಲ್ಯ ಪುಳಿಯೋಗರೆ ನೀವು ಒಂದು ಸಲ ಟ್ರೈ ಮಾಡ್ರಿ ಅಂಥೇಳಿ ನಿಮ್ಮ ಮುಂದೆ ಈ ಪುಂಡಿ ಪಲ್ಯ ಪುಳಿಯೋಗ್ರನ ಇದಕ್ಕೆ ನಾವು ಈಗ ಕೊತ್ತಂಬರಿ ಹಾಕಿ ಗಾರಿಷಿಂಗ್ ಮಾಡಿವಿ ನೋಡಿರಿ ಕಡಾಯಿ ತುಂಬೈತಿ ಮಸ್ತ್ ಕಾಣಕತ್ತೈತಿ ಈಗ ನಾವು ಇದನ್ನು ಸರ್ವಿಂಗ್ ಬಾಲ್ ಒಳಗೆ ಸರ್ವ್ ಮಾಡಿ ರೀ ನೋಡ್ರಿ ಎಷ್ಟು ಪರ್ಫೆಕ್ಟ್ ಬಂದೈತಿದ ಉದ್ರ ಉದ್ರೆ ಬಿಡಿ ಬಿಡಿ ಬಂದೈತಿ ಮ್ಯಾಲಲ್ಲಿ ಒಂದೆರಡು ಪುಂಡಿ ಪಲ್ಯ ಎಲಿ ಇಟ್ಟ ಕರ್ರೇಸಿಂಗ್ ಮಾಡೀವಿ ಒಣ ಮೆಣಸಿನ್ಕಾಯಿ ಬಂದೈತಿ ನೋಡ್ರ ಬಾಯಾಗ ನೀರು ಬರಕತ್ತವ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಪುಂಡಿ ಪಲ್ಯ ಪುಳಿಯೋಗರನ ಮಾಡೋದು ಮರಿಬೇಡ್ರಿ ನಮ್ಮ ಈ ಪುಂಡಿ ಪಲ್ಯ ಪುಳಿಯೋಗರೆ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ಯಾರು ಶೇರ್ ಮಾಡಿರಿ ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬನ್ನು ಮಾಡೋಕೆ ಹಂಗೆ ಹೇಳಿಬಿಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡೋಣ ನಮ್ಮ ವಿಡಿಯೋಗಳನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ